ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10.75 mm. ಹಾಗೆ ಆರೆಳೆ ದಾರನ ತೊಗೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ನಾನು ಇವತ್ತಿನ ಡಿಸೈನ್ಗೆ ಆರೆಳೆ ದಾರ ಅಷ್ಟೇ ತೊಗೊಂಡಿರೋದು. ಮೊದಲಿಗೆ ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಇವತ್ತೊಂದು ಹೊಸ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ನಾನು ಡಬಲ್ ಕ್ರೋಷೇನ ವರ್ಕ್ ಮಾಡ್ಕೋತೀನಿ. ನೋಡಿ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾನು ಡಬಲ್ ಕ್ರೋಷೆ ವರ್ಕ್ ಮಾಡಿಕೊಂಡೆ. ಮತ್ತು ಇವಾಗ ಒಂದು ಚೈನ್ನ ನಾನು ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕಿ ದಾರ ತೆಗೆದು ಇವಾಗ ಒಂದು 3 mm ಸೈಜಲ್ಲಿ ಬೀಡನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಎಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿ ಒಂದು ಚೈನು ಎಕ್ಸ್ಟ್ರಾ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಷೆ ಇದೆ ಅಲ್ವಾ, ಸೊ ಈ ಡಬಲ್ ಕ್ರೋಷೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋತೀನಿ. ಸೂಜಿ ಮೇಲೆ ಒಂದ್ಸತಿ ದಾರ ತೊಗೊಂಡು ಸೇಮ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ತೆಗೆದ್ರೆ 3 loops, 2 loops, 2 loops. ಮತ್ತು ಇವಾಗ ಅದೇ ಪಾಯಿಂಟ್ಗೆ ಇನ್ನೂ ಒಂದು ಡಬಲ್ ಕ್ರೋಷೆ. ಮತ್ತು ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ಇನ್ನೂ ಒಂದು ಡಬಲ್ ಕ್ರೋಷೇನ ವರ್ಕ್ ಮಾಡ್ಕೊಳ್ಳೋಣ. ಸೇಮ್ ಡಬಲ್ ಕ್ರೋಷೆ ಗ್ಯಾಪ್ನ ಒಳಗಡೆಗೆ ವರ್ಕ್ ಮಾಡ್ಕೋಬೇಕು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಷೆ. ಸೊ ಒಟ್ಟು ಇಲ್ಲಿ ಒಂದು ಡಬಲ್ ಕ್ರೋಷೆ ಗ್ಯಾಪ್ಗೆ 5 doubles crochet ಮಾಡಿದ್ದೀನಿ. ಇವಾಗ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೋ ನೋಡಿ ನಾನು ಡಬಲ್ ಕ್ರೋಷೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ನಾನು ಲಾಕ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಷೆ. ಮತ್ತು ಒಂದು ಚೈನ್ ಹಾಕ್ಕೊಂಡು ದಾರ ತೆಗೆದು ಒಂದು ಬೀಡನ್ನ ನಾನು ತಗೋತೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋ ಬೀಡ್ ಬಂದು 3 mm ಸೈಜು. ಬೀಡನ್ನ ಹಾಕಿ ಒಂದು ಲಾಕ್ ಮಾಡ್ಕೊಳ್ಳೋಣ, ಬೀಡನ್ನ ಲಾಕು ಮತ್ತು ಒಂದು ಎಕ್ಸ್ಟ್ರಾ ಚೈನ್. ಸೊ ಬೀಡನ್ನ ಲಾಕ್ ಅಂದರೆ ಒಂದು ಚೈನ್ ಹಾಕಿದ್ರೆ ಅದು ಲಾಕ್ ಥರ ಅಷ್ಟೇ. ಮತ್ತು ಇಲ್ಲೇನು ಗ್ಯಾಪ್ ಫಾರ್ಮ್ ಆಗಿತ್ತಲ್ವ ಡಬಲ್ ಕ್ರೋಷೆ ಮಾಡಿದ್ಮೇಲೆ, ಅದೇ ಡಬಲ್ ಕ್ರೋಷೆ ಗ್ಯಾಪ್ನ ಒಳಗಡೆಗೆ 5 doubles crochet ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಜೊತೆಗೆ ಈ ಫೇಸ್ಬುಕ್ಕು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನೋಡಿ 5 doubles crochet, 1 doubles crochet ಗ್ಯಾಪ್ನ ಒಳಗಡೆಗೆ ಮಾಡ್ಕೋಬೇಕು. ಸ್ಲೋ. ಸೊ ಇದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಫಾರ್ಮ್ ಆಗುತ್ತೆ ನಮಗೆ. ಇವಾಗ ಏನು ಮಾಡ್ತೀನಿ ಅಂದರೆ ಸೂಜಿ ಮೇಲೆ ದಾರ ತೊಗೋತೀನಿ. ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ವಿ ಅಲ್ವಾ, ನೋಡ್ಕೊಳ್ಳಿ ಈ ರೀತಿ ಎಲ್ಲಿಗೆ ಬರುತ್ತೆ ಆ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನೋದು, ಅಲ್ಲಿಗೆ ನಾವು ಡಬಲ್ ಕ್ರೋಷೇನ ವರ್ಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಷೆ ವರ್ಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ದಾರ ತೆಗೆದು ಮೇಲೆ ಒಂದು ಬೀಡನ್ನ ಹಾಕ್ಕೋಬೇಕು. ಸೊ ಪ್ರೀವಿಯಸ್ 2 slanting arch ಮಾಡ್ಕೊಂಡ್ವಿ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ನಾವು ವರ್ಕ್ ಮಾಡೋದು. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಸೇಮ್ ನಾವೇನು ಡಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಷೆ ಗ್ಯಾಪ್ನ ಒಳಗಡೆಗೆ 5 doubles crochet ವರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡಬಲ್ ಕ್ರೋಷೆಗಳನ್ನ ತುಂಬ ಲೆಂತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಚಿಕ್ಕ ಚಿಕ್ಕದಾಗೇ ಮಾಡ್ಕೊಳ್ಳಿ. ತುಂಬ ನೀವು ನೀಡಲ್ನ ಲಿಫ್ಟ್ ಮಾಡಿ ಡಬಲ್ ಕ್ರೋಷೆನ ಉದ್ದ ಮಾಡ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು. ಸೊ ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ಡಬಲ್ ಕ್ರೋಷೆಗಳನ್ನೇ ಮಾಡ್ತಾ ಹೋಗಿ. ಅಂದರೆ ಒಂದು ಗ್ಯಾಪ್ಗೆ 5 doubles crochet ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ನೀವು 4 ಕೂಡ ಹಾಕ್ಕೋಬೋದು. ನೋಡಿ 5 doubles crochet ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೆ ನಾವು ಡಬಲ್ ಕ್ರೋಷೆ. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಮತ್ತೆ ಬೀಡನ್ನ ಹಾಕ್ಕೊಂಡು ನಾವು ಪ್ರೀವಿಯಸ್ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ಈ ಒಂದು ನಾನೇನು ಇವಾಗ ಸ್ಲ್ಯಾಂಟಿಂಗ್ ಆರ್ಚಸ್ನ ವರ್ಕ್ ಮಾಡ್ತಾ ಇದ್ದೀನಿ ಅಲ್ವಾ, ಇದು ಇವತ್ತಿನ ಡಿಸೈನ್ಗೆ ಬೇಸ್ ಲೈನ್ ಥರ ನಾನು ಮಾಡ್ಕೋತಾ ಇರೋದು. ಸೊ ಈ ಬೇಸ್ ಲೈನ್ನ ಮಾಡಿಕೊಂಡು ಸುಮಾರು ಡಿಸೈನ್ಗಳನ್ನ ನಾವು ವರ್ಕ್ ಮಾಡ್ಬೋದು. ಅದರಲ್ಲಿ ಇದು ಒಂದು ಡಿಸೈನ್ ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ನಾನು ಇದೇ ಬೇಸ್ ಲೈನ್ನ ವರ್ಕ್ ಮಾಡಿ 2 designs ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಡಿಸೈನ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ನೊಂದು ಡಿಸೈನ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಒಂದೇ ಸಿಂಪಲ್ಲಾಗಿ ಒಂದೇ ಬೇಸ್ ಲೈನ್ ಇಟ್ಕೊಂಡು ಆ ಡಿಸೈನ್ಸು ಬೇರೆ ಥರ ನಾವು ಕ್ರಿಯೇಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಅಷ್ಟೇ. ನೋಡಿ ಇಲ್ಲಿ
ಸ್ಲ್ಯಾಂಟಿಂಗ್ ಆರ್ಚಸ್ ಆದಮೇಲೆ ಅಂದರೆ 5 ಡಬಲ್ ಕ್ರೋಷೆ ಆದಮೇಲೆ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂಥೇಳಿ, ಅಲ್ಲಿಗೆ ಡೈರೆಕ್ಟಾಗಿ ಡಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೇಕು. ಸೊ ನೋಡಿ ಇದು ಈ ರೀತಿ ಬರುತ್ತೆ ನಮಗೆ. ನೋಡಿ ಕೊನೆಯಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಕೊನೆಯಲ್ಲೂ ಅಷ್ಟೇ ಡಬಲ್ ಕ್ರೋಷೆ ಗ್ಯಾಪ್ ಇದೆ ಅಲ್ವಾ, ಅದರೊಳಗಡೆಗೆ 5 ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಕೌಂಟಿಂಗ್ಸ್ನ ಆದಷ್ಟು ಗಮನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟಾಗಿ ನಾನು ಲಾಕ್ ಮಾಡ್ತೀನಿ. ನಾವು ಒಂದು ಆರ್ಚಿಂದ ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಬೇಕಾದ್ರೆ ಡಬಲ್ ಕ್ರೋಷೆ ಮಾಡ್ತಾಯಿದ್ವಿ, ಬಟ್ ಇದು ಡೈರೆಕ್ಟಾಗಿ ಲಾಕ್ ಮಾಡಿದ್ದೀನಿ. ಡೈರೆಕ್ಟಾಗಿ ಲಾಕ್ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಹೋಗ್ತೀನಿ. 1, 2, 3. ಸೊ ಇಲ್ಲಿ ದಾರ ಏನಾದರೂ ಒಂದು ಎಳೆ ಬಿಡ್ತು ಅಂತ ಅಂದರೆ ಆದಷ್ಟು ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ನಾನು ಫಾಸ್ಟಾಗಿ ಮಾಡ್ತಾಯಿದ್ದೆ, ಸೊ ಹಾಗಾಗಿ ನನಗೆ ಗೊತ್ತಾಗಲಿಲ್ಲ. ಗೊತ್ತಾದಮೇಲೆ ಮತ್ತೆ ರಿಮೂವ್ ಮಾಡಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ 5 ಚೈನ್ಗಳು ಹಾಕೋತೀನಿ, 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಬೀಡ್ನ ಕೆಳಗಡೆಗೆ ನೀಡಲ್ನ ಹಾಕಿ ನಾನೇನು 5 ಚೈನ್ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ಲಾಕ್ ಮಾಡ್ಕೋತೀನಿ. ಮತ್ತೆ ಇವಾಗ 5 ಚೈನ್ಗಳು ಹಾಕ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 4 ಚೈನ್ ಹಿಡಿಯುತ್ತೆ ಅಂದರೆ 4 ಚೈನೇ ನೀವು ಹಾಕೋಬೋದು, ಬಟ್ ನಾನಿಲ್ಲಿ 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಬೀಡ್ನ ಕೆಳಗಡೆಗೆ ನೀಡಲ್ನ ಹಾಕಿದ್ರೆ ನಮಗೆ ಗ್ಯಾಪ್ ಕಾಣಿಸುತ್ತೆ, ಆ ಗ್ಯಾಪ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. ಸೊ ಯಾವಾಗಲೂ ಚೈನ್ಗಳನ್ನ ಹಾಕಿ ನಾವು ಬೇಸ್ ಲೈನ್ ಮಾಡ್ಕೋತೀವಿ, ಬಟ್ ಕೆಲವೊಂದು ಸತಿ ಈ ಥರ ಪುಟ್ ಪುಟಾಣಿ ಆರ್ಚ್ಗಳನ್ನೇ ನಾವು ಮಾಡಿ ಬೇಸ್ ಲೈನ್ನ ವರ್ಕ್ ಮಾಡ್ತು ಅಂತ ಅಂದರೆ ಅದು ಕೂಡ ಅಷ್ಟೇ, ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಹೆಚ್ಚು ಲುಕ್ ಚೆನ್ನಾಗಿರುತ್ತೆ ನಮಗೆ. ಹೆವಿ ಲುಕ್ ಅಂತಲೇ ಹೇಳ್ಬೋದು, ಅಂದರೆ ಹೆವಿ ವರ್ಕ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಬೇಸ್ ಲೈನು ನಾವು ಈ ಥರ ಸ್ಲ್ಯಾಂಟಿಂಗಲ್ಲಿ ಕೊಟ್ಟಾಗ ಥ್ರೆಡ್ ವರ್ಕು ಜಾಸ್ತಿ ಆಗುತ್ತೆ. ಸೊ ಒಂಥರ ಬ್ರೈಡಲ್ ಡಿಸೈನ್ ಥರ ಸ್ವಲ್ಪ ಜಾಸ್ತಿ ವರ್ಕ್ ಆಯಿತು ಅನ್ನೋ ಥರ ಆಗುತ್ತೆ ಅದು. ಸೊ ಇಲ್ಲೇನು ನಾನು 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಅಲ್ವಾ, ಇದೇ ಥರ ನಾವು ಇಡೀ ಸ್ಯಾರಿ ಎಷ್ಟು ಸ್ಲ್ಯಾಂಟಿಂಗ್ ಆರ್ಚ್ಗಳು ಮಾಡಿದ್ದೀವೋ ಅಲ್ಲೆಲ್ಲನೂ 5 ಚೈನ್ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ಬೋದು ಇದೇ ಥರ ಫುಲ್ಲು 5 ಚೈನ್ ಎಲ್ಲ ಹಾಕಿ ಆಗಿದೆ. ನೋಡಿ ಕರೆಕ್ಟಾಗಿ ಎಲ್ಲನೂ ವರ್ಕ್ ಮಾಡ್ಕೊಂಡು ಆಗಿದೆ. ಸೊ ಇಲ್ಲಿ ಕೊನೆಯದಾಗಿ 5 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲೆ ನಾನು ಇನ್ನೊಂದು ಕಲರ್ ದಾರನ ತಗೊಂಡು ಲಾಕ್ ಮಾಡಿರೋದು. ಇವಾಗ ಫಸ್ಟು 5 ಚೈನ್ಗೆ 1 ಸಿಂಗಲ್ ಕ್ರೋಷೆ ಹಾಕೋತೀನಿ. ಸಿಂಗಲ್ ಕ್ರೋಷೆ ಆದಮೇಲೆ ಇವಾಗ ನಾನು ಸೂಜಿ ಮೇಲೆ 2 ಸತಿ ದಾರನ ಸುತ್ಕೋತೀನಿ. 1, 2 ಸುತ್ಕೊಂಡು ನೆಕ್ಸ್ಟು 5 ಚೈನು, ಅಲ್ಲಿಗೆ ನಾನು ತ್ರಿಬಲ್ ಕ್ರೋಷೆನ ವರ್ಕ್ ಮಾಡ್ಕೋತೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ 2ರಲ್ಲಿ 1. ಇವಾಗ ಏನು ಮಾಡ್ತೀನಿ ಅಂದರೆ 1 ಬೀಡನ್ನ ತಗೋತೀನಿ. ಬೀಡನ್ನ ತಗೊಂಡು, ಸೊ ನಿಮಗೆ ಅಭ್ಯಾಸ ಇತ್ತು ಅಂದರೆ ಒಂದೇ ಸತಿ 2-3 ಬೀಡ್ಗಳನ್ನ ತೊಗೋಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದನ್ನು. ನಿಮಗೆ ಅಭ್ಯಾಸ ಇಲ್ಲ ಅಂದರೆ ಒಂದೊಂದೇ ಬೀಡನ್ನ ತಗೊಂಡು ವರ್ಕ್ ಮಾಡ್ಬೋದು. ಬೀಡನ್ನ ಹಾಕ್ಕೊಳ್ಳಿ. ಬೀಡ್ ಹಾಕಿದ್ಮೇಲೆ ಬೀಡನ್ನ ನಾವು ಲಾಕ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಲಾಕ್ ಮಾಡಬಾರ್ದು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ನಾವೇನು 5 ಚೈನ್ ಹಾಕಿದ್ವಿ ಅಲ್ವಾ, ಅದ್ರ ಒಳಗಡೆಗೆ ತ್ರಿಬಲ್ ಕ್ರೋಷೆನ ಮಾಡ್ಕೋಬೇಕು. ಸೊ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ವರ್ಕ್ ಮಾಡೋ ಅಂಥ ಸ್ಟಿಚ್ಗೆ ನಾವು ತ್ರಿಬಲ್ ಕ್ರೋಷೆ ಅಂತ ಹೇಳ್ತೀವಿ. ಇವಾಗ ಬೀಡ್ ಹಾಕ್ತಾ ಇಲ್ಲ ನಾನು, ಹಾಗೇ ತ್ರಿಬಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ ವಿತೌಟ್ ಬೀಡ್ 1 ತ್ರಿಬಲ್ ಕ್ರೋಷೆ ಆಯಿತು. ಇವಾಗ ಬೀಡ್ ಹಾಕ್ಕೊಂಡು ತ್ರಿಬಲ್ ಕ್ರೋಷೆನ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಇಲ್ಲೇನು ಡಿಸ್ಟರ್ಬ್ ಮಾಡ್ತಾ ಇದ್ದಾವಲ್ವ ಥ್ರೆಡ್ಡು, ಅವನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬೀಡ್ ಹಾಕಿ ಇವಾಗ ನಾನು ತ್ರಿಬಲ್ ಕ್ರೋಷೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತು 2ರಲ್ಲಿ 1. ಇವಾಗ ಬೀಡನ್ನು ಹಾಕೋದು ಬೇಡ, ಹಾಗೆ ತ್ರಿಬಲ್ ಕ್ರೋಷೆನ ವರ್ಕ್ ಮಾಡೋಣ. ಸೊ ಆಲ್ಟರ್ನೇಟಿವ್ ಆಗಿ ವರ್ಕ್ ಮಾಡ್ತೀವಿ. ಇಲ್ಲಿ ಒಂದು ಕಡೆ ನಾವು ಬೀಡ್ ಹಾಕಿದ್ರೆ ಒಂದು ಕಡೆ ಬೀಡನ್ನ ಹಾಕೋದಿಲ್ಲ, ಹಾಗೆ ತ್ರಿಬಲ್ ಕ್ರೋಷೆ ಸ್ಟಿಚ್ನ ನಾವು ವರ್ಕ್ ಮಾಡ್ಕೊಳ್ಳೋದು. ಇವಾಗ ನೋಡಿ ಬೀಡ್ ಹಾಕಿ ನಾನು ತ್ರಿಬಲ್ ಕ್ರೋಷೆನ ಮಾಡ್ಕೋತೀನಿ. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಈ ಥರ 5 ಚೈನ್ಗೆ ಇನ್ಸರ್ಟ್ ಮಾಡಿ ಇಲ್ಲಿರೋ ದಾರ ತಗೊಂಡ್ರೆ 4 ಲೂಪ್ ಆಗುತ್ತೆ. 2ರಲ್ಲಿ 1 ಮಾಡಿದ್ರೆ 3 ಆಗುತ್ತೆ, ಮತ್ತು 2ರಲ್ಲಿ 1 ಮಾಡಿದ್ರೆ 2 ಆಗುತ್ತೆ, ಕೊನೆಯಲ್ಲಿ ಈ 2 ಕೂಡ 1 ಮಾಡಿಕೊಂಡು 1 ಲೂಪ್ನ ಮಾಡ್ಕೊಳ್ಳೋದು.
ಬೀಡ್ ಹಾಕಿ ಮಾಡಿದ್ದೆ ಅಲ್ವಾ, ಇವಾಗ ಬೀಡ್ ಹಾಕದಲೆ ನಾನು ಒಂದು ತ್ರಿಬಲ್ ಕ್ರೋಷೆ. ಇವಾಗ ತ್ರೀ ಚೈನ್ ಹಾಕೊಳ್ಳಿ. ತ್ರೀ ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಎರಡು ಸತಿ ದಾರ ತಗೊಂಡು ತ್ರಿಬಲ್ ಕ್ರೋಷೆನ ವರ್ಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಷೆ ವರ್ಕ್ ಮಾಡಿದ್ಮೇಲೆ ಮತ್ತೆ ಇವಾಗ ನಾನು ಬೀಡನ್ನ ತೊಗೊಂಡು ಇನ್ನೂ ಒಂದು ತ್ರಿಬಲ್ ಕ್ರೋಷೆನ ವರ್ಕ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ನೀವು ಪ್ರೀವಿಯಸ್ ವೀಡಿಯೋನಲ್ಲಿ ಡಿಸೈನ್ನ ಏನಾದರೂ ನೀವು ಅಬ್ಸರ್ವ್ ಮಾಡ್ತು ಅಂತ ಅಂದರೆ ಆರ್ಚ್ನ ಪಾರ್ಟ್ ಬಂದು ನಾನು ಇದೇ ರೀತಿ ವರ್ಕ್ ಮಾಡಿರೋದು. ಬಟ್ ಅಲ್ಲಿ ಏನು ಮಾಡಿದ್ದೀನಿ ಅಂತ ಅಂದರೆ ಬೇಸ್ ಲೈನು ನಾನು ಚೇಂಜ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ಬೇಸ್ ಲೈನ್ನ ಚೇಂಜ್ ಮಾಡಿದ್ದೀನಿ. ಸೊ ಹಾಗಾಗಿ ಒಂದೊಂದು ನಾವು ಚೇಂಜ್ ಮಾಡ್ತಾ ಹೋಯಿತು ಅಂದರೆ ಬೇರೆ ಡಿಸೈನ್ ಆಗಿಯೇ ನಮಗೆ ಲುಕ್ ಕಾಣಿಸುತ್ತೆ, ಒಂದು ಹೊಸ ಡಿಸೈನ್ ಆಗಿಯೇ ನಿಮಗೆ ಒಂದು ಲುಕ್ ಬರುತ್ತೆ. ಸೊ ಹಾಗಾಗಿ ಬೇಸ್ ಲೈನ ನೀವು ಚೇಂಜ್ ಮಾಡ್ಕೋಬೋದು, ಅದರ್ವೈಸ್ ನೆಕ್ಸ್ಟ್ ಲೇಯರ್ನ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ, ಫಸ್ಟು ಆಲ್ಟರ್ನೇಟಿವ್ ಆಗಿ ಮೂರು ಬೀಡ್ ಹಾಕ್ಕೊಂಡಿದ್ವಿ, ಆಮೇಲೆ ಮೂರು ಚೈನು, ಮತ್ತು ಆಲ್ಟರ್ನೇಟಿವ್ ಆಗಿ ನಾವು ಮೂರು ಬೀಡ್ಗಳನ್ನ ಹಾಕಿ ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಎರಡು ಸತಿ ದಾರ ತಗೋತೀನಿ, ಬೀಡ್ ಹಾಕಿ ಮತ್ತು ಇನ್ಸರ್ಟ್ ಮಾಡಿ ತ್ರಿಬಲ್ ಕ್ರೋಷೆ. ಸೊ ಇಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಫೈವ್ ಚೈನ್ನ ಗ್ಯಾಪ್ಗೆ ಒಬ್ಬೊಬ್ರಿಗೆ ಒಂದೊಂದು ಕೌಂಟಿಂಗಲ್ಲಿ ತ್ರಿಬಲ್ ಕ್ರೋಷೆ ಹಿಡಿಬೋದು. ಯಾಕಂದರೆ ನಾನು ಆರು ಎಳೆ ದಾರ ತೊಗೊಂಡಿರೋದ್ರಿಂದ ಸೊ ನನಗೆ ಟೋಟಲಾಗಿ ಓವರಲ್ 14 ಬರುತ್ತೆ ಆಲ್ಟರ್ನೇಟಿವ್ ಆಗಿ ವರ್ಕ್ ಮಾಡಿರೋದ್ರಿಂದ. ಇನ್ನೂ ಜಾಸ್ತಿ ಎಳೆಗಳನ್ನ ತೊಗೊಂತು ಅಂತ ಅಂದರೆ ಕೌಂಟಿಂಗ್ಸು ನೋಡ್ಕೊಂಡು ಮಾಡ್ಕೊಳ್ಳಿ, ಕಡಿಮೆ ಬರುತ್ತೆ. ಇನ್ ಕೇಸ್ ನೀವು ನಾನು ಮಾಡಿರೋ ಕೌಂಟಿಂಗಲ್ಲೇ ನೀವು ಮಾಡಿಕೊಂಡ್ರೆ ಸೊ ಅಲ್ಲೇನಾಗುತ್ತೆ ಅಂದರೆ ವೇರಿ ಆಗಿಬಿಡುತ್ತೆ, ಸ್ವಲ್ಪ ಓವರ್ಲ್ಯಾಪ್ ಥರ ಮಡಚ್ಕೊಳ್ಳೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಎಳೆಗಳು ಆರಳೆ ದಾರ ತಗೊಂಡಾಗ ನಾನೇನು ಬಳಸಿದ್ದೀನಿ ಅಲ್ವಾ ಅಂದರೆ ಕೌಂಟಿಂಗ್ಸು, ಅದೇ ಥರ ಕೌಂಟಿಂಗ್ಸ್ನ ವರ್ಕ್ ಮಾಡ್ಕೊಳ್ಳಿ. ನೋಡಿ, ಬೀಡನ್ನ ಹಾಕಿ ತ್ರಿಬಲ್ ಕ್ರೋಷೆ. ಇವಾಗ ನೋಡಿ, ಇದು ತ್ರೀ ಚೈನ್ ಹಾಕಿದ್ದೀನಿ ಅಲ್ವಾ. ಸೊ ಈ ತ್ರೀ ಚೈನ್ ಗ್ಯಾಪ್ಗೆ ನಾವು ಕುಚ್ಚನ್ನ ಹಾಕೋದು. ಕುಚ್ಚನ್ನ ಆ ಕಡೆ ಈ ಕಡೆ ನಮಗೆ ಈ ಥರ ಸ್ಟಿಚಸ್ ಬರುತ್ತೆ. ಸೊ ಕೊನೆಯದಾಗಿ ಇನ್ನೊಂದು ತ್ರಿಬಲ್ ಕ್ರೋಷೆ, ಬೀಡನ್ನ ಹಾಕದಲೆ ಒಂದು ತ್ರಿಬಲ್ ಕ್ರೋಷೆ. ಸೊ ಆರ್ಚ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಬೀಡನ್ನ ಹಾಕದಲೆ ಒಂದು ತ್ರಿಬಲ್ ಕ್ರೋಷೆ ಮಾಡಿದ್ದೆ, ಆರ್ಚ್ನ ಎಂಡ್ ಮಾಡಬೇಕಾದ್ರೂ ಕೂಡ ಅದೇ ರೀತಿ ನಾನು ಎಂಡ್ ಮಾಡ್ಕೋತೀನಿ. ಇವಾಗ ಇದನ್ನು ನೆಕ್ಸ್ಟು ಇಲ್ಲಿ ಫೈವ್ ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ಕೂಡ ನೀವು ಲಾಕ್ ಮಾಡ್ಕೋಬೋದು. ಬಟ್ ನಾನೇನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಫೈವ್ ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೇ ಲಾಕ್ ಮಾಡ್ಕೊಂಬಿಡ್ತೀನಿ. ಲಾಕ್ ಮಾಡಿಕೊಂಡು ಇವಾಗ ನಾನು ದಾರ ತೆಗೆದು ಇಲ್ಲಿಗೆ ಒಂದು ಬೀಡನ್ನ ಹಾಕೋತೀನಿ. ಸೊ ಇಲ್ಲಿ ನಾನು ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಕು ಅಂದರೆ ನೀವು ಫ್ಲವರ್ ಶೇಪಲ್ಲಿ ಬೀಡು, ಇಲ್ಲಿ ಆ್ಯಂಟಿಕ್ ಬೀಡ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಫೈವ್ ಚೈನ್ನ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಕ್ರಿಸ್ಟಲ್ ಬೀಡನ್ನ. ನೋಡಿ, ಇದು ಈ ಥರ ಬರುತ್ತೆ. ಮತ್ತು ನೆಕ್ಸ್ಟು ಫೈವ್ ಚೈನ್ಗೆ ತ್ರಿಬಲ್ ಕ್ರೋಷೆ. ಸೊ ಫಸ್ಟು ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ಥರ ಮಾಡ್ತಾ ಹೋಗೋದು. ನೋಡಿ, ಮೊದಲನೇ ಆರ್ಚು ನಾವು ಯಾವ ಥರ ಆಲ್ಟರ್ನೇಟಿವ್ ಆಗಿ ಬೀಡ್ಸ್ನ ಹಾಕ್ಕೊಂಡು ಮಿಡಲಲ್ಲಿ ತ್ರೀ ಚೈನ್ ಹಾಕಿ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ಥರ ಈ ಆರ್ಚ್ನ ಕೂಡ ನಾವು ವರ್ಕ್ ಮಾಡ್ಕೋಬೇಕು. ಆರ್ಚ್ ವರ್ಕ್ ಆದಮೇಲೆ ಎಂಡ್ ಮಾಡಿ ನಾವು ಒಂದು ಕ್ರಿಸ್ಟಲ್ ಬೀಡ್ ಇವಾಗ ಹಾಕಿ ತೋರಿಸ್ದೆ ಅಲ್ವಾ, ಅದೇ ರೀತಿ ಹಾಕ್ಕೊಳ್ಬೇಕು ನಾವು. ನೋಡಿ, ಇಲ್ಲಿ ಒಟ್ಟು 4 ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ನಾನು. ಸೊ ನೋಡ್ಬೋದು, ಒಂದು ಆರ್ಚು ಎಂಡ್ ಆದಮೇಲೆ ಇನ್ನೊಂದು ಆರ್ಚ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕಿರೋದು. ಸೊ ಇಲ್ಲಿ ತ್ರೀ ಚೈನ್ನ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಒಳಗಡೆಗೆ ನಾನು ಕುಚ್ಚನ್ನು ಹಾಕೋದು. ಕುಚ್ಚೆಲ್ಲ ಹಾಕಿ ಡಿಸೈನು ಫೈನಲ್ ಆಗಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಕ್ರಿಸ್ಟಲ್ ಬದಲು ನೀವು ಲೀಫ್ ಕೂಡ ಹಾಕೋಬೋದು. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು ಆಲ್ಟರ್ನೇಟಿವ್ ಆಗಿ ಕಲರ್ನ ತೊಗೊಂಡಿದ್ದೀನಿ. ಸೊ ಗ್ರೀನ್ನ ಆ್ಯಡ್ ಮಾಡಿಲ್ಲ, ಗೋಲ್ಡ್ ಕಲರ್ನ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ ಮೋರ್ ದ್ಯಾನ್ 950 ಚಾರ್ಜ್ ಮಾಡ್ಬೋದು. 950 1200ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಬೇಸ್ ಲೈನಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಕುಚ್ಚುಗಳೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ನೂ ಯಾರಾದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.